ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮಿ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ನಮ್ಮ ಕೊಪ್ಪಳ ಸ್ಟೈಲ್ ಮಂಡಕ್ಕಿ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡೋಣ. ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಳ್ಳಿ. ಮೊದಲೇದಾಗಿ ಒಂದು ಗಡ್ಡೆ ಈರುಳ್ಳಿನ ಹೆಚ್ಚಿಬಿಟ್ಟಿಟ್ಕೊಂಡಿದ್ದೀನಿ. ನಂತರ ಒಂದು ಟೊಮೊಟೊ ಹಣ್ಣು ಕೂಡ ಹೆಚ್ಚಿಟ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 2-3 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಳ್ಳಿ. ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸ್ಬಿಟ್ಟಿಟ್ಕೊಂಡಿದ್ದೀನಿ. ಒಂದು 2 ಲೀಟರಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿ, ಒಂದು ಸ್ವಲ್ಪ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4-5 ಟೇಬಲ್ ಸ್ಪೂನಷ್ಟು ಉರುಗಡಲೆ ಹಿಟ್ಟು. ಇದನ್ನು ಮಾಡೋದಕ್ಕೆ ಎಣ್ಣೆ. ಓಕೆ ಫ್ರೆಂಡ್ಸ್, ಇದನ್ನು ಮಾಡೋ ವಿಧಾನ ನೋಡೋಣ. ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಫ್ರೆಂಡ್ಸ್. ಅದು ಪಾತ್ರೆ ಚೆನ್ನಾಗಾದ ನಂತರ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಾದ ನಂತರ ಸಾಸಿವೆ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಚಿಟಪಟ ಅಂತ ಸಿಡಿದ ನಂತರ ಜೀರಿಗೆ, ನಂತರ ಕರಿಬೇವಿನ ಸೊಪ್ಪು, ನಂತರ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಆ್ಯಕ್ಚುಲಿ ಒಂದೊಂದು ಊರ ಕಡೆ ಒಂದೊಂದು ಥರ ಮಾಡ್ತಾರೆ. ಗುಲ್ಬರ್ಗದಲ್ಲಿ ಇದನ್ನು ಸುಸಲ ಅಂತೇಳಿ, ಇದು ಬೇರೆ ಟೈಪಲ್ಲೇ ಮಾಡ್ತಾರೆ. ಅದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ಇದು ಬಂದುಬಿಟ್ಟು ಕೊಪ್ಪಳ ಸ್ಟೈಲ್ ಮಾಡೋ ಮಂಡಕ್ಕಿ ಒಗ್ಗರಣೆ. ನಂತರ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನೇ ಅಷ್ಟೇ, ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗುಲ್ಬರ್ಗದಲ್ಲಿ ಮಾಡೋ ಸುಸಲಕ್ಕೆ ಹುಣಸೆಹಣ್ಣು ಹಾಕಲ್ಲ, ಇದಕ್ಕೆ ಹುಣಸೆಹಣ್ಣು ಹಾಕ್ತಾರೆ. ನಂತರ ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ. ಇದನ್ನಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನಂತರ ಅರಿಶಿಣ ಪುಡಿ ಹಾಕ್ಕೊಳ್ಳಿ, ಮತ್ತು ಒಗ್ಗರಣೆಗೆ ಆಗುವಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಮತ್ತೆ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ನಂತರ ಹುಣಸೆ ಹಣ್ಣು ಹಿಂಡ್ಕೊಂಬಿಡಿ ಇದಕ್ಕೆ. ಈ ಥರ ಚೆನ್ನಾಗಿ ಕಿವುಚ್ಕೋಬೇಕು ಹುಣಸೆ ಹಣ್ಣನ್ನು, ಚೆನ್ನಾಗಿ ನೆಂದಿರುತ್ತೆ ಅದು. ಈಗ ಹುಣಸೆ ಹಣ್ಣು ಕಿವುಚಿದ ನೀರನ್ನು ಹಾಕ್ಕೊಳ್ಳಿ ಇದಕ್ಕೆ. ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು. ಅದು ಸ್ವಲ್ಪ ಹುಳಿ ಆಕಾರದಲ್ಲಿ ಬರಬೇಕು, ಆವಾಗ ಅದು ಚೆನ್ನಾಗಿ ರೆಡಿಯಾಗಿರುತ್ತೆ. ನಂತರ ಇವಾಗ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಮೊದಲು ಕೂಡ ನಾವು ಹಾಕಿರ್ತೀವಿ ಸ್ವಲ್ಪ ಒಗ್ಗರಣೆಗೆ. ಇದನ್ನಿವಾಗ ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಬಿಡಿ, ಒಂದು 10 ನಿಮಿಷದವರೆಗೂ. ಓಕೆ ಫ್ರೆಂಡ್ಸ್, ಇದೀವಾಗ ಒಂದು 10 ನಿಮಿಷ ಕಂಪ್ಲೀಟಾಗಿ ಆಗಿದೆ ನೋಡಿ. ಹುಳಿ ಆಕಾರದಲ್ಲಿ ಬಂದಿದ್ದು ಇವಾಗ ಚೆನ್ನಾಗಿ ಇವಾಗ ರೆಡಿಯಾಗಿದೆ. ಇದನ್ನಿವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ. ಇವಾಗಿದ್ದು ಸ್ವಲ್ಪ ತಣ್ಣಗಾಗ್ತಾ ಇರಲಿ. ನಂತರ ಫ್ರೆಂಡ್ಸ್, ಒಂದು ಪಾತ್ರೆಯಲ್ಲಿ ನೀರು ತೊಗೊಳ್ಳಿ. ಇವಾಗ ಈ ಮಂಡಕ್ಕಿನ ತೊಯಿಸ್ಕೊಳ್ಳೋಣ. ಈ ಥರ ನೀರಲ್ಲಿ ಹಾಕಿಬಿಟ್ಟು 1 ನಿಮಿಷನೂ ಅಲ್ಲ, 1/2 ನಿಮಿಷ ಬಿಡಬೇಕು. ಈ ಥರ ಚೆನ್ನಾಗಿ ಬಿಟ್ಟರೆ ಅದು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಹಿಂಡಿ ಹಿಂಡಿ ನೀರೆಲ್ಲ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಮತ್ತು ಪ್ಲೀಸ್, ವಿಡಿಯೋ ನೋಡೋರೆಲ್ಲ ಲೈಕ್ ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ಏನಿದೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಕಮೆಂಟ್ಸ್ ಹಾಕ್ಬೋದು. ಮತ್ತು ಫ್ರೆಂಡ್ಸ್, ತುಂಬ ಜನ ಬೇರೆ ಬೇರೆ ರೆಸಿಪಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೋತಿದ್ದೀರಾ. ಖಂಡಿತ ನಾನು ಖಂಡಿತ ಮಾಡಿ ತೋರಿಸ್ತೀನಿ. ನನಗೂ ಪಾಪು ಇದೆ, ಸೊ ಹಂಗಾಗಿ ಟೈಮ್ ಸಿಗಲ್ಲ. ಖಂಡಿತ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ನೋಡಿ, ಇದೇ ಥರ ಎಲ್ಲ ಮಂಡಕ್ಕಿನೂ ತೊಯಿಸ್ಕೊಂಡ ನಂತರ ಈ ತೊಯಿಸಿದ ಮಂಡಕ್ಕಿಗೆ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ನೋಡಿ, ಇದು ಒಗ್ಗರಣೆ ತಣ್ಣಗಾಗಿದೆ. ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಇದೇ ಥರ ಹುಳಿ ಮಾಡಿಟ್ಕೊಂಡು ಯಾವಾಗ ಬೇಕಾವಾಗ ಕೂಡ ಮಾಡ್ಕೊಂಡು ತಿನ್ನಬಹುದು. ಈ ಥರ ಹುಳಿ ಮಾಡಿಟ್ಟು ನೀವು ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಇಟ್ಟು ಕೂಡ ಆವಾಗವಾಗ ಬಳಸಬಹುದು. ನಿಮಗೆ ಯಾವಾಗ ತಿನ್ಬೇಕನ್ನಿಸುತ್ತೆ ಆವಾಗೆಲ್ಲ ಈ ಥರ ಮಂಡಕ್ಕಿನ ತೊಯಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು.
ಇದನ್ನ ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೇ ಉರುಗಡಲೆ ಹಿಟ್ಟು ಹಾಕ್ಕೊಳ್ಳಿ. ಈ ಥರ ಹುರುಗಡಲೆ ಹಿಟ್ಟು ಹಾಕ್ಬಿಟ್ಟು ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊಪ್ಪಳ ಸೈಡೆಲ್ಲ ಇದು ಫೇಮಸ್, ಇದೇ ಥರ ಅವ್ರು ಮಾಡೋದು. ನಂತರ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಜೊತೆಗೆ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಪ್ಲೇಟಿಗೆ ಹಾಕಿವಾಗ ಸರ್ವ್ ಮಾಡ್ತಿದ್ದೀನಿ ನಾನು. ಇದಕ್ಕಿವಾಗ ಒಂದೆರಡು ಮಿರ್ಚಿ ಬಜ್ಜಿ ಇಟ್ಕೊಳ್ಳೋಣ. ಇದ್ರ ಜೊತೇಲಿ ನಾನು ಮಿರ್ಚಿ ಬಜ್ಜಿ ಕೂಡ ಮಾಡಿದ್ದೀನಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಕೊಪ್ಪಳ ಸ್ಟೈಲ್ ಮಂಡಕ್ಕಿ ಒಗ್ಗರಣೆ ಮಾಡೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮಿ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.